ವೀಕ್ಷಕರೇ ಪ್ರತಿ ಸಂಚಿಕೆಯಲ್ಲೂ ಕೂಡ ಈ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ರೀತಿಯಾಗಿರ್ತಕ್ಕಂಥ ವಿಚಾರಗಳ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ ಅದೇ ರೀತಿ ಇವತ್ತು ಕೂಡ ಕೆಲ ವಿಚಾರಗಳನ್ನ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಖ್ಯಾತ ಪಾರಂಪರಿಕ ವೈದ್ಯರಾಗಿರ್ತಕ್ಕಂಥ ಎಂ ಡಿ ಪವಿತ್ರ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತಾ ಜನರು ಧನ್ಯರು ಅನ್ನೋಂಥದ್ದು ನಾವೆಲ್ಲ ಗೊತ್ತೇ ಇದೆ ನಮಗೆಲ್ಲ ಕೇಳಿರ್ತೀವಿ ಸೊ ಯಾವುದೇ ಒಂದು ಮಗು ಒಬ್ಬ ವ್ಯಕ್ತಿ ಉತ್ತಮ ವ್ಯಕ್ತಿ ಆಗಬೇಕು ಅಂತಂದರೆ ಒಬ್ಬ ಒಳ್ಳೆಯ ಒಬ್ಬ ವ್ಯಕ್ತಿ ಆಗಬೇಕು ಅಂತಂದರೆ ಅವನು ಮಗು ಇದ್ದಾಗಲಿ ಅವನು ಬೆಳೆದಂಥ ಒಂದು ವಾತಾವರಣ ಆಗಲಿ ಅವನ ಒಂದು ಲಾಲನೆ ಪಾಲನೆ ಬಹಳ ಮುಖ್ಯ ಆಗುತ್ತೆ ಅಲ್ವಾ ಇವತ್ತಿನ ದಿವಸ ಈ ಒಂದು ಮಕ್ಕಳ ಲಾಲನೆ ಪಾಲನೆ ಯಾವ ರೀತಿ ಇರಬೇಕು ಅವರ ಒಂದು ಹಾರೈಕೆ ಯಾವ ರೀತಿ ಇರಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತನಾಡೋಣ ಓಕೆ ಹೇಳಿ ಮೊದಲಿಗೆ ಮಕ್ಕಳ ಒಂದು ಲಾಲನೆ ಪಾಲನೆ ಯಾವ ರೀತಿ ಇರಬೇಕಾಗುತ್ತೆ ಪೋಷಕರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಇರುತ್ತೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಖಂಡಿತವಾಗ್ಲು ಇಲ್ಲಿ ಮಕ್ಕಳ ಪಾಲನೆ ನಿಜ ಆದರೆ ಯಾವಾಗ ಪಾಲನೆ ಆಗಬೇಕು ಎಲ್ಲಿಂದ ಶುರು ಆಗಬೇಕು ಮಕ್ಕಳ ಪಾಲನೆ ಅನ್ನೋದು ಅತಿ ಮುಖ್ಯವಾಗಿರುತ್ತೆ ಮಕ್ಕಳ ಪಾಲನೆ ಅಂದ ತಕ್ಷಣ ಮಗು ಹುಟ್ಟದ ಮೇಲೇನು ಪಾಲನೆ ಅಂತ ಅನ್ಕೊಳ್ತೀವಿ ಆದರೆ ಮಗು ಯಾವಾಗ ತಾಯಿ ಗರ್ಭ ಸೇರ್ತೋ ಅಲ್ಲಿಂದ ಶುರುವಾಗಬೇಕು ಮಗುವಿನ ಪಾಲನೆ ಸೊ ಅಲ್ಲಿ ಶುರುವಾದಂಥ ಪಾಲನೆ ನಂತರದ ಅದು ಜಗತ್ತಿಗೆ ಬಂದ ಮೇಲೆ ಪಾಲನೆ ಸುಲ ಸುಲಭವಾಗತ್ತೆ ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ ಯಾಕಂದರೆ ನಾವು ಯಾವುದೇ ಒಂದು ತಯಾರಿಕೆಯನ್ನು ಮಾಡುವಾಗ ಆ ತಯಾರಿಕೆ ಮೊದಲ ಹಂತದಿಂದನೇ ಸರಿಯಾಗಿ ಬಂದರೆ ಒಂದು ಒಳ್ಳೆ ಉತ್ಪನ್ನವಾಗುತ್ತೆ ಅದು ಸೊ ತಯಾರಿಕೆ ಮಾಡುವಾಗ ಇಲ್ಲದೆ ಇರೋ ಅಂಥದ್ದನ್ನು ನಾವು ಆಮೇಲೆ ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಆಗುತ್ತೆ ತಳಪಾಯ ತುಂಬಾ ಖಂಡಿತವಾಗ್ಲು ಹಾಗಾಗಿ ತಾಯಿ ಗರ್ಭವತಿ ಆದಾಗಲೇ ಮತ್ತು ಗರ್ಭವತಿ ಆಗೋದಕ್ಕೂ ಮೊದಲೇ ತನ್ನನ್ನು ಫಸ್ಟು ಪಾಲನೆ ಮಾಡ್ಕೊಳ್ಬೇಕು ತಾಯಿಯ ಪಾಲನೆ ನಂತರ ಆಕೆ ಗರ್ಭಿಣಿ ಆಗ್ತಾಳೆ ಗರ್ಭಿಣಿ ಆದಾಗ ಆಗ್ಲೂ ಸಹ ತಾಯಿ ಮತ್ತು ಗರ್ಭದಲ್ಲಿರೋ ಮಗುವಿನ ಪಾಲನೆ ಯಾಕೆ ಈಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈಗ ಮಗು ಹುಟ್ಟಿದ ಮೇಲೆ ಸಾಕಷ್ಟು ಕನಸುಗಳನ್ನ ಕಾಡ್ತಾರೆ ಹುಟ್ಟಿದ ಮಗು ಹೇಗಿರಬೇಕು ಅಂತ ಎಲ್ಲರಿಗೂ ಇರೋ ಆಸೆ ಏನಂದ್ರೆ ಅಂದವಾಗಿ ಮಗು ಹುಟ್ಟಬೇಕು ಇದು ಮೊದಲನೇ ಆಸೆ ಮೊದಲೆಲ್ಲ ಇತ್ತು ಗಂಡು ಮಗುನೇ ಬೇಕು ಹೆಣ್ಣು ಮಗುನೇ ಬೇಕು ಈಗ ಅದಿಲ್ಲ ಆರೋಗ್ಯವಂತ ಮಗು ಬೇಕು ಮತ್ತೆ ನೋಡ್ಲಿಕ್ಕೆ ಅಂದವಾಗಿರಬೇಕು ಸ್ವಲ್ಪ ಕಲ್ಲರ್ ಆಗಿರಬೇಕು ಮತ್ತೆ ಕೂದಲು ಚೆನ್ನಾಗಿರ್ಬೇಕು ಎಲ್ಲ ಆಸೆಗಳಿರುತ್ತೆ ನಂತರ ನೆಕ್ಸ್ಟ್ ಸ್ಟೆಪ್ ಏನ್ ಕೇಳ್ತಾರೆ ಮಗು ಬುದ್ಧಿವಂತ ಆಗಬೇಕು ಬುದ್ಧಿವಂತ ಮಗು ಬೇಕು ಶಾಲೆಗೆ ಸೇರಿಸಿದಾಗ ಏನಂತ ಆಸೆ ಪಡ್ತಾರೆ ಶಾಲೆಯಲ್ಲಿ ನನ್ನ ಮಗು ಮೊದಲನೇ ಸ್ಥಾನದಲ್ಲಿ ಇರಬೇಕು ನಂತರ ಒಂದು ಇನ್ನೊಂದು ಹಂತದಲ್ಲಿ ಹೋದಾಗ ಏನಾಗುತ್ತೆ ಸೊ ಅಲ್ಲಿ ಯಾವೆಲ್ಲ ಆ್ಯಕ್ಟಿವಿಟೀಸ್ ಇದೆ ಶಾಲೆಯಲ್ಲಿ ಆ ಆಕ್ಟಿವಿಟೀಸಲ್ಲೆಲ್ಲ ನನ್ನ ಮಗು ಮುಂದಿರಬೇಕು ಓದೋದ್ರಲ್ಲಿ ಮುಂದಿರಬೇಕು ಹೀಗೆ ಬೆಳೆದು ದೊಡ್ಡದು ಆಗ್ತಾ ಆಗ್ತಾ ಒಂದು ಹಂತ ಎಸ್ ಎಸ್ ಎಲ್ ಸಿ ಹಂತಕ್ಕೆ ಬರ್ತೇವೆ ನನ್ನ ಮಗು ಸ್ಟೇಟ್ ರ್ಯಾಂಕ್ ಆಗಬೇಕು ಅಥವಾ ಶಾಲೆಗಾದರೂ ರ್ಯಾಂಕ್ ಬರಬೇಕು ನೆಕ್ಸ್ಟ್ ಒಂದು ಪಿ ಯು ಪಿ ಯು ನಲ್ಲಿ ನೆಕ್ಸ್ಟ್ ಡಿಗ್ರಿಯಲ್ಲಿ ಏನು ತೊಗೊಳ್ಬೇಕು ಅದಕ್ಕೆ ಕ್ವಾಲಿಫೈ ಆಗಲಿಕ್ಕೆ ಒಂದು ಫ್ರೀ ಸೀಟ್ ತೊಗೊಳಲಿಕ್ಕೆ ಮಗು ಈಗಲೇ ರೆಡಿ ಆಗಬೇಕು ತಯಾರಿ ನಡೆಸಬೇಕು ಇವೆಲ್ಲ ಒಂದು ಹಂತ ಹಂತವಾಗಿ ಹಂತ ಹಂತವಾಗಿ ಪೋಷಕರಲ್ಲಿ ಮಗುವಿನ ಬಗ್ಗೆ ಆಸೆಗಳು ಹುಟ್ಟುತ್ತಾ ಹೋಗುತ್ತೆ ನನ್ನ ಮಗು ಹೀಗೇ ಇರಬೇಕು ಅನ್ನೋದು ಆದರೆ ಆ ಮಗು ಆ ಗೋಲ್ನೆಲ್ಲ ರೀಚ್ ಮಾಡಬೇಕಂದಾಗ ಪೋಷಕರು ಮಗುವನ್ನ ಹೇಗೆ ಆರೈಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದ್ದಾರೆ ಆ ಎಡುವಿಕೆನೆ ಅವ್ರು ಅನ್ಕೊಂಡಿದ್ದು ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಇದು ಮಕ್ಕಳ ಮೇಲೆ ಒತ್ತಡವನ್ನ ಹೇರ್ತಾ ಇದೆ ಈ ಎಲ್ಲ ಅನಿಸಿಕೆಗಳು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ತಾಯಿ ಗರ್ಭವತಿ ಆಗೋದಕ್ಕೂ ಮೊದಲಿನಿಂದ ಹಿಡಿದು ಮಗು ಹುಟ್ಟದ ಮೇಲೆ ಹುಟ್ಟಿದ ನಂತರವೂ ಕೂಡ ಆ ಮಗುವಿನ ಆರೈಕೆಯಲ್ಲಿ ಪೋಷಕರ ಪಾತ್ರವೇ ಮೊದಲ ಸ್ಥಾನವನ್ನ ಪಡೆಯುತ್ತೆ ಸೊ ಹಾಗೆ ತಾಯಿ ಗರ್ಭವತಿ ಇದ್ದಾಗ ಒಂದು ಉತ್ತಮ ಆಹಾರವನ್ನು ಸೇವನೆ ಮಾಡ್ತಾ ದೇಹ ಶುದ್ಧೀಕರಣವನ್ನು ಮಾಡ್ಕೊಳ್ತಾ ಒಳ್ಳೆ ಆಲೋಚನೆಗಳನ್ನು ಮಾಡ್ತಾ ಮನಸ್ಸನ್ನು ಶಾಂತವಾಗಿಟ್ಕೊಳ್ತಾ ಪ್ರಾಣಾಯಾಮ ಧ್ಯಾನ ಚಟುವಟಿಕೆಗಳು ಯಾವತ್ತು ಎಲ್ಲೋ ಒಂದು ಕಡೆ ಕೂತ್ಕೊಳ್ಳೋದು ಈಗ ಕೆಲವು ಇತ್ತೀಚೆಗೆ ಬಂದಿರೋ ಸಮಸ್ಯೆ ಇದು ಹೆಣ್ಮಕ್ಳು ಗರ್ಭಿಣಿ ಆದ ತಕ್ಷಣ ಕೆಲಸ ಮಾಡೋದು ಬಿಟ್ಬಿಡ್ತಾರೆ ಸೊ ರೆಸ್ಟ್ ಅವ್ರು ಮತ್ತಿನ್ನೇನು ಮಾಡೋಂಗೇ ಇಲ್ಲ ಅಲ್ಲಿ ಹೋಗ್ಬೇಡಿ ಇಲ್ಲಿ ಬರಬೇಡಿ ಅದನ್ನ ಎತ್ತಬೇಡಿ ಎತ್ಬೇಡಿ ಅದು ಫುಲ್ ರೆಸ್ಟ್ ಮಾಡ್ಬಿಟ್ಟು ಅಲ್ಲಿ ಮಗು ಕೂಡ ಮಂದತೆಯನ್ನ ಕಾಣ್ತಾ ಹೋಗುತ್ತೆ ತಾಯಿ ಆಕ್ಟಿವ್ ಆಗಿದ್ರೆ ಅಲ್ವಾ ಮಗು ಆಕ್ಟಿವ್ ಆಗಿರ್ಲಿಕ್ಕೆ ಸಾಧ್ಯ ತಾಯಿ ಮಾತ್ರ ಗರ್ಭಿಣಿ ಇದ್ದಾಗ ಕೂತಲ್ಲೇ ಕೂತ್ಕೊಳ್ಬೇಕು ಮಗು ಹುಟ್ಟಿದ ತಕ್ಷಣ ರನ್ನಿಂಗ್ ರೇಸ್ ಮಾಡ್ಬೇಕಂದ್ರೆ ಹೆಂಗ್ ಸಾಧ್ಯ ಆಗತ್ತೆ ಸೊ ಇದು ತಾಯಿ ಗರ್ಭಿಣಿ ಇದ್ದಾಗ ಮಗುವಿನಲ್ಲಿ ತೊಂದರೆ ಕೊಡ್ತದೆ ಇನ್ನು ಆಲೋಚನೆಗಳು ಬಂದಾಗ ಮಗು ಬುದ್ಧಿವಂತ ಮಗು ಹುಟ್ಟಬೇಕು ಆ ಆ ಮಗು ಯಾವುದೇ ಕೆಟ್ಟ ಆದಿಯನ್ನು ಹಿಡಿಬಾರ್ದು ಅಂದ್ರೆ ತಾಯಿ ಗರ್ಭವತಿ ಇದ್ದಾಗಲೇ ಆಲೋಚನೆಗಳು ಒಳ್ಳೇದಿರ್ಬೇಕು ಆಕೆ ಆಲೋಚನೆಗಳು ಹೇಗಿರುತ್ತೆ ಅನ್ನೋದ್ರ ಮೇಲೆ ಮಗು ಬೆಳವಣಿಗೆ ಆಗ್ತದೆ ಯಾಕೆಂದ್ರೆ ಅಲ್ಲಿ ಒಂದು ದೇಹದಲ್ಲಿ ಎರಡು ಜೀವ ಬೆಳೀತಾ ಇದೆ ಸೊ ಎರಡೂ ಜೀವದ ಆಲೋಚನೆಗಳು ಒಂದೇ ರೀತಿಯಲ್ಲಿ ಹೋಗ್ತಾ ಇರುತ್ತೆ ತಾಯಿ ಅಸನ್ಮುಖಿಯಾಗಿದ್ರೆ ಮಗು ನಿಜವಾಗ್ಲೂ ಒಂದು ತಾಯಿ ಕೇಳ್ಕೊಳ್ಳೋ ಅಂತ ಮಗು ಅದು ಆಕೆ ಏನಾದರೂ ವಿಪರೀತ ಜಗಳದ ಸ್ವಭಾವ ಇದ್ದು ಕೋಪದ ಸ್ವಭಾವ ಇದ್ದು ಯಾವಾಗಲೂ ನಕಾರಾತ್ಮಕ ಯೋಚನೆಗಳನ್ನು ಇಟ್ಕೊಂಡು ಅಥವಾ ಚಿಂತಾಜನಕವಾಗಿ ಕೂತ್ಕೊಂಡು ಅಥವಾ ಯಾವುದೋ ಒಂದು ಅನಾರೋಗ್ಯಕರ ಸಮಸ್ಯೆಯಲ್ಲಿ ಇತ್ಕೊಂಡು ಈ ರೀತಿ ಬಂದಿದ್ರೆ ಮಗುಗೂ ಕೂಡ ಅದೇ ಸಮಸ್ಯೆಗಳು ತೊಂದರೆಯನ್ನು ಕೊಡ್ತಾ ಹೋಗುತ್ತೆ ಇದು ಗರ್ಭಿಣಿಯಲ್ಲಿ ತಾನು ಮಾಡಬೇಕಾಗಿರೋ ಆರೈಕೆ ನಂತರ ಜನನದ ನಂತರ ತಾಯಿಯ ಬಾಣಂತನ ಮತ್ತು ಆ ಮಗುವಿನ ಆರೈಕೆ ತುಂಬ ಮುಖ್ಯವಾಗುತ್ತೆ ಇಲ್ಲಿ ನಾವು ಯೋಚನೆ ಮಾಡೋದು ಯಾವಾಗಲೂ ಮಗು ಶಾಲೆಗೆ ಅಷ್ಟೇ ಮಗುವಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತೀವಿ ಆದರೆ ಆ ಮಗು ಶಾಲೆ ಮೆಟ್ಟಿಲನ್ನು ಹೇರಬೇಕಂತ ಹೇಳಿದ್ರೇ ಮಗು ಯಾವ ತನ್ನ ಶಕ್ತಿಯನ್ನು ಹೆಚ್ಚಿಸ್ಕೊಂಡಿರಬೇಕು ಯಾವ ಆರೋಗ್ಯವನ್ನು ಕಾಪಾಡ್ಕೊಂಡಿರಬೇಕು ಅನ್ನೋದು ಮಗು ಗರ್ಭಿಣಿ ಮತ್ತು ಹುಟ್ಟಿದಾಗಲಿಂದ ಶುರುವಾಗ್ತದೆ ಇದನ್ನು ಯಾರೂ ಮಾಡ್ತಾ ಇಲ್ಲ ಓಕೆ ಸೊ ಅಲ್ಲಿ ನಾವು ಹೇಳುತ್ತಾ ಇದ್ದೀವಿ ಶಾಲೆಗೆ ಹೋದ ತಕ್ಷಣ ಮಗು ರ್ಯಾಂಕ್ ಬರಬೇಕು ಅಷ್ಟೇ ನಮ್ಮ ತಲೆಯಲ್ಲಿರೋವಂಥದ್ದು ಸೊ ಇಲ್ಲಿ ಉತ್ತಮ ಆರೈಕೆ ಗರ್ಭಿಣಿಯಲ್ಲಿದ್ದಾಗ ಮಗು ಹುಟ್ಟಿದ ನಂತರ ಆಗೇ ಇರುತ್ತೆ ಮತ್ತು ಆರೋಗ್ಯವಾಗೇ ಇರುತ್ತೆ ಬುದ್ಧಿವಂತ ಮಗು ಹುಟ್ಟುತ್ತೆ ಅಳೋದು ಕಡಿಮೆ ಯಾವಾಗಲೂ ನಗ್ನಾಗ್ತಾ ಇರುತ್ತೆ ಮಗು ಆಟ ಆಡ್ಕೊಂಡು ಅದಕ್ಕೆ ಏನೂ ಸಮಸ್ಯೆ ಇರೋದಿಲ್ಲ ನಂತರ ನಿಮ್ಮ ಆರೈಕೆಗಳಲ್ಲಿ ತೊಂದರೆ ಇಲ್ಲದೆ ಬೆಳೆಸಿದ್ರೆ ಆ ಮಗು ಬುದ್ಧಿವಂತ ಮಗು ಆಗ್ತದೆ ಯಾವ ರೀತಿ ಬೆಳೆಸ್ಬೇಕು ಅನ್ನೋದನ್ನ ಹೇಳ್ತಾ ಹೋಗೋಣ ಸೊ ಬುದ್ಧಿವಂತ ಮಗು ಆದ್ಮೇಲೆ ನೀವು ಶಾಲೆಗೆ ಸೇರ್ಸಿದ್ರೆ ಅಲ್ಲಿ ಕೂಡ ಶಾಲೆಯಲ್ಲಿ ಹೇಳ್ಕೊಟ್ಟಂತ ಪಾಠಗಳು ಮಗುವಿಗೆ ನೆನಪಲ್ಲಿ ಉಳಿಯುತ್ತೆ ಐಕ್ಯೂ ಲೆವೆಲ್ ಅಂತ ಹೇಳ್ತೀವಿ ಸೊ ಏನೇ ಹೇಳಿದಾಗ್ಲೂ ಅದು ನೆನಪಲ್ಲಿ ಉಳಿಬೇಕು ನೆನಪಲ್ಲಿ ಉಳಿದಿಲ್ಲ ಅಂತ ಹೇಳಿದ್ರೆ ನೀವು ಯಾವುದೇ ಶಾಲೆಯಲ್ಲಿ ಹಾಕಿದ್ರು ಮಗುಗೆ ಮಾರ್ಕ್ಸ್ ಬರೋದಿಲ್ಲ ಆದ್ರೆ ಪೋಷಕರ ತಲೆಯಲ್ಲಿ ಏನಿದೆ ಅಂದ್ರೆ ಮಗು ಅಡ್ಮಿಷನ್ ಮಾಡಬೇಕಂದ್ರೆ ಯಾವ ಶಾಲೆ ಬೇಕು ಅದಕ್ಕೆ ಎಷ್ಟು ಲಕ್ಷ ಕಟ್ಟಬೇಕು ಅಷ್ಟು ಲಕ್ಷ ಎಷ್ಟು ಜಾಸ್ತಿ ಲಕ್ಷಗಳು ಕಟ್ತೀವಿ ಅಲ್ಲಿ ನನ್ನ ಮಗು ರ್ಯಾಂಕ್ ಬರುತ್ತೆ ಅನ್ನೋದು ಆಗ್ತಾರೆ ಅನ್ನೋದು ಇದೆ ಎಲ್ಲರ ತಲೆಯಲ್ಲೂ ಇದೆ ಆ ಲಕ್ಷವನ್ನ ದುಡಿಲಿಕ್ಕೆ ಇವರು ಇವ್ರ ಆರೋಗ್ಯನ ಹಾಳು ಮಾಡಿಕೊಂಡು ಸಾಲ ಮಾಡಿ ಆ ಮಗುನ ಎಲ್ ಕೆ ಜಿಗ್ ಸೇರ್ಸೋದಕ್ಕೂ ಕೂಡ ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾರೆ ಆದ್ರೆ ಅಲ್ಲಿ ಹೋದ್ರೆ ಏನಾಗುತ್ತೆ ಮಗುಗ್ ಮಾರ್ಕ್ಸ್ ಇಲ್ಲ ಇಷ್ಟೆಲ್ಲ ದುಡ್ಡು ಕಟ್ತೀವಿ ನನ್ನ ಮಗುಗೆ ಮಾರ್ಕ್ಸ್ ಬರ್ತಿಲ್ಲ ಮಾರ್ಕ್ಸ್ ಎಲ್ಲಿಂದ ಬರುತ್ತೆ ಬರೀ ಪಾಠ ಮಾಡಿದ ತಕ್ಷಣ ಮಾರ್ಕ್ಸ್ ಬರೋಲ್ಲ ಅದು ತಲೆಯಲ್ಲಿ ಉಳಿಬೇಕಲ್ವಾ ಉಳಿದ್ರೆ ಮಾತ್ರ ಅದನ್ನ ಮಗು ತ ಸಾಧ್ಯ ಆ ಮಗುಗೆ ಪಾಪ ಉಳಿತಾ ಇಲ್ಲ ಇವರು ಮನೇಲಿ ಬಂದ್ರೆ ಇವ್ರು ಇಟ್ಕೊಂಡು ಹೊಡಿತಾರೆ ಟಾರ್ಚರ್ ಮಾಡ್ತಾರೆ ಓದು ಓದು ಅಂತಾರೆ ಇಲ್ಲಿ ಓದಿದ್ ಅಲ್ಲಿ ಮರ್ತೋಗುತ್ತೆ ಮತ್ತೆ ಶಾಲೆಗೆ ಹೋದ್ರೆ ಅವ್ರು ಕೇಳ್ತಾರೆ ಮನೇಲಿ ಏನು ಓದ್ದೆ ಅಂತ ಶಾಲೆಯಲ್ಲಿ ಕೇಳ್ತಾರೆ ಶಾಲೆಲಿ ಏನು ಓದ್ದೆ ಅಂತ ಮನೇಲಿ ಕೇಳ್ತಾರೆ ಸೊ ಎರಡೂ ಕಡೆ ಫುಟ್ಬಾಲ್ ಆಗ್ಬಿಟ್ಟಿದೆ ಮಗು ಇಲ್ಲಿಂದ ಅಲ್ಲಿಗೆ ಓದಿತಾರೆ ಅಲ್ಲಿಂದ ಇಲ್ಲಿಗೆ ಓದಿತಾರೆ ಈ ಎರಡು ಒತ್ತಡಗಳೇನಿದಾವೆ ಮಕ್ಕಳನ್ನ ಮತ್ತಷ್ಟು ಕುಂಠಿತ ಮಾಡ್ತಾ ಇದೆ ಬೆಳವಣಿಗೆ ಇಲ್ಲ ಬುದ್ಧಿಶಕ್ತಿ ಇಲ್ಲ ಆಟೋಟಗಳಿಲ್ಲ ಮಕ್ಕಳಿಗೆ ಯಾವುದೇ ಆಟೋಟಗಳಿಲ್ಲ ಯಾವುದೂ ಇಲ್ಲ ಕೈಯಲ್ಲೊಂದು ಮೊಬೈಲ್ ಇರುತ್ತೆ ಇಲ್ಲ ಟಿ ವಿ ಇರುತ್ತೆ ನಾವು ಆಟೋಟಗಳೂ ಇಲ್ಲ ಒಳ್ಳೆ ಆಹಾರಗಳಿಲ್ಲ ಆಲೋಚನೆಗಳಿಲ್ಲ ಸಂಸ್ಕಾರಗಳಿಲ್ಲ ಯಾವುದು ಇಲ್ಲದೆ ಮಗು ಒಳ್ಳೆ ಮಾರ್ಕ್ಸ್ ತೊಗೋಬೇಕಂದ್ರೆ ಹೆಂಗೆ ಸಾಧ್ಯ ಆಗುತ್ತೆ ಖಂಡಿತ ಒಳ್ಳೆ ಮಾತನ್ನ ನೀವು ಹೇಳಿದ್ರೆ ಎಲ್ಲೋ ಒಂದು ರೀತಿ ನಾವು ನೋಡಬೇಕು ಅಂತಂದರೆ ಒಂದು ರೀತಿ ಒಟ್ಟಾರೆ ನಾವು ಯೋಚನೆ ಮಾಡಿದ್ರೆ ಗರ್ಭಿಣಿ ವ್ಯವಸ್ಥೆಯಲ್ಲಿ ಇದ್ದಾಗ ಆ ಥಳ ಯಾವ ರೀತಿ ಆಗಿರ್ತಕ್ಕ ಒಂದು ಆಲೋಚನೆ ಆಗಿರ್ಬೋದು ತಿನ್ನುವಂಥ ಒಂದು ಆಹಾರದ ಒಂದು ಕ್ರಮ ಆಗಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಮಗುವಿನ ಸ್ಥಿತಿಗತಿ ಮೇಲೆ ಅವಲಂಬನೆ ಬೀಳುತ್ತೆ ಅದರ ಒಂದು ಪ್ರಭಾವ ಬಿದ್ದೇ ಬೀರುತ್ತೆ ಅನ್ನೋಂಥ ಮಾತನ್ನು ನೀವು ಹೇಳ್ತಾ ಇದ್ರಿ ಓಕೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಮಗುವಿನ ಸ್ಥಿತಿಗತಿನ ನಾವು ನೋಡಬೇಕು ಅಂತಂದ್ರೆ ಇವಾಗ ಐಕ್ಯೂ ಕ್ಯೂ ಲೆವೆಲ್ ಅಂತ ನೀವು ಹೇಳಿದರೆ ಹೆಚ್ಚಾಗಿ ಚುರುಕಾಗಿರಬೇಕು ಬುದ್ಧಿವಂತರಾಗಿರಬೇಕು ಅಂತ ಅದರಲ್ಲಿ ಒಂದು ಪೋಷಣೆ ಯಾವ ರೀತಿ ಮಾಡಬೇಕಾಗುತ್ತೆ ಹಾಗಾದರೆ ಪೋಷಕರು ಪೋಷಣೆ ಅಂತ ಹೇಳಿದ್ರೆ ಮಕ್ಕಳಿಗೆ ಆಹಾರದಲ್ಲಿ ಪೋಷಣೆ ಆಗಬೇಕು ಮತ್ತು ದೈಹಿಕದಲ್ಲಿ ಪೋಷಣೆ ಆಗಬೇಕಂದ್ರೆ ಈಗೇನು ಆಟೋಟಗಳನ್ನು ನಾವು ನಿಲ್ಲಿಸ್ಬಿಟ್ಟಿದ್ದೀವಿ ಮಕ್ಕಳಿಗೆ ಅದನ್ನು ಸ್ವಲ್ಪ ಮತ್ತೆ ನಾವು ಅದನ್ನ ಹೊರಗೆ ತೆಗಿಬೇಕು ಸೊ ಆ ಕಾಲದಲ್ಲಿ ಮಕ್ಳು ಮಣ್ಣಲ್ಲೇ ಆಡ್ತಿದ್ರು ಇವತ್ತು ಮಣ್ಣು ಮುಟ್ಟಕ್ಕೆ ಬಿಡಲ್ಲ ಎಲ್ಲೂ ಮಣ್ಣು ಮುಟ್ಟಂಗಿಲ್ಲ ಮಕ್ಕಳು ಮತ್ತು ಅವು ಮಕ್ಕಳು ಎಷ್ಟು ಆಡ್ತಿದ್ರು ಅಂದರೆ ಹೊರಗೆ ಹೋದರೆ ಆಟ ಆಡಿದರೆ ಒಂದು ಬಿಸಿಲಿನಿಂದ ಅವರಿಗೆ ಶಕ್ತಿ ಸಿಗ್ತಾ ಇತ್ತು ಅವರು ಓಡಾಡೋದ್ರಿಂದ ಅವ್ರಿಗೆ ಮಸಲ್ಸು ಬೋನ್ಸು ಎಲ್ಲ ಸ್ಟ್ರೆಂತ್ ಇತ್ತು ಹಸಿವು ಆಗ್ತಿತ್ತು ಮಕ್ಕಳಿಗೆ ದಣಿವಾಗ್ತಿತ್ತು ನೀರು ಕೇಳ್ತಿದ್ರು ನೀರು ಚೆನ್ನಾಗಿ ಕುಡಿತಾ ಇದ್ರು ಹಸಿವಿನಿಂದ ಮನೆಗೆ ಬಂದರೆ ಮನೇಲಿ ಒಳ್ಳೆ ಊಟ ಸಿಗ್ತಾ ಇತ್ತು ಹೊಟ್ಟೆ ತುಂಬ ಊಟ ಮಾಡ್ತಿದ್ರು ಇವತ್ತಿನ ಮಕ್ಕಳು ಏನಾಗಿದ್ದಾರೆ ಮಕ್ಕಳು ಎಲ್ಲೂ ಓಡಾಡೋದೇ ಇಲ್ವಲ್ಲ ಓಡಾಡೋದೇ ಇಲ್ಲ ಅಂದಾಗ ಅವಕ್ ಸುಸ್ತಾಗಲ್ಲ ನೀರ್ ಕುಡಿಬೇಕು ಅನ್ನೋ ಮನ್ಸಿಲ್ಲ ಮನ್ಸಾದ್ರೂ ಕೈಯಲ್ಲಿ ಮೊಬೈಲ್ ಇರುತ್ತೆ ಅದ್ರ ಪ್ರಜ್ಞೆನೆ ಇರಲ್ಲ ಮರ್ತೋಗ್ತಾ ಇರುತ್ತೆ ಬಾಯಿ ಒಣಗ್ತಾ ಇರುತ್ತೆ ಹೊಟ್ಟೆ ಹಸಿವಾಗ್ತಿರುತ್ತೆ ಕೈಯಲ್ಲಿರೋ ಮೊಬೈಲ್ ಅದು ಯಾವ್ದನ್ನು ಬೇಡ ಅನ್ನಿಸ್ತಾ ಇರುತ್ತೆ ಈ ರೀತಿ ಮಕ್ಕಳಿಗೆ ಆಟೋಟ ಇಲ್ಲದೆ ಹಸಿವಿಲ್ಲ ಬಾಯಾರಿಕೆ ಇಲ್ಲ ಮತ್ತೆ ತಂದೆ ತಾಯಿ ಅಂದ್ರು ತಿನ್ನಿಸ್ಬೇಕಂದ್ರೆ ಗಂಟೆ ಗಟ್ಲೆ ಕಷ್ಟ ಪಡ್ಬೇಕು ನನ್ ಮಗು ಊಟ ಮಾಡಲ್ಲ ಇದೊಂದು ದೊಡ್ಡ ಸಮಸ್ಯೆ ಕೊನೆಗೆ ಏನ್ ಮಾಡ್ತಾರೆ ಮಗು ಊಟ ಮಾಡ್ತಿಲ್ಲ ಅಟ್ಲೀಸ್ಟ್ ಅದ ಇಷ್ಟಪಟ್ಟಿ ತಿನ್ಲಿ ಅಂದ್ಬಿಟ್ಟು ಸಿಕ್ಕಿದೆಲ್ಲ ತಿನ್ಸೋದು ಚಾಕ್ಲೇಟ್ ಬೇಕಾ ಬಿಸ್ಕೆಟ್ ಬೇಕಾ ಬೇಕರಿ ಐಟಮ್ಸ್ ಬೇಕಾ ಅವ್ರ ತಲೇಲಿ ಏನಿದೆ ಮಗು ತಿಂದಲೇ ಹಂಗೆ ಇದ್ಬಿಟ್ರೆ ಎಲ್ಲಿ ತೊಂದ್ರೆ ಆಗುತ್ತೋ ಅದ್ ಕೇಳಿದ್ನ ಕೊಟ್ಬಿಡೋಣ ಅಂತ ಹೇಳೋದು ಇನ್ನು ಕೆಲವು ಏನಿದ್ದಾರೆ ಅಂದ್ರೆ ದುಡ್ಡಿರುತ್ತೆ ಸೊ ಆ ಕಾಲದಲ್ಲಿ ನಾವ್ ಇದೆಲ್ಲ ತಿಂದೇ ಇಲ್ಲಲ್ಲ ಅಲ್ಲ ನಾವ್ ಇದೆಲ್ಲಾ ನೋಡ್ಲೇ ಇಲ್ಲ ಇವಾಗ ಇದೆ ನಮ್ ಮಗುಗೆಲ್ಲಾನು ಕೊಟ್ಬಿಡೋಣ ಅಂತ ಸೊ ಅದು ಒಳ್ಳೇದಾ ಕೆಟ್ಟದಾ ನನ್ನ ಮಗುಗ್ ಅದು ಕೊಡೋದ್ರಿಂದ ಉಪಯೋಗ ಇದೆಯಾ ಅಥವಾ ಅಪಾಯ ಇದೆಯಾ ಯೋಚನೆ ಇಲ್ಲ ಮಗು ಆಸೆ ಪಟ್ಟಿದ್ದು ಆಸೆ ಪಟ್ಟು ಕೇಳಕ್ ಮುಂಚೆ ನಾನು ಕೊಟ್ಬಿಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಪೋಷಕರಿಗೆ ನನ್ನ ಮಗು ಬಯಸದನ್ನ ನನಗ್ ತಿಳ್ಸೋಕ್ ಮುಂಚೆ ನಾನ್ ರೆಡಿ ಇಡ್ಬೇಕು ಇದು ಅತಿಯಾದ ಪ್ರೀತಿ ನಿಜ ಆದ್ರೆ ಅತಿಯಾದ ಪ್ರೀತಿ ಮಕ್ಕಳ ಮುಳುವಿಗೆ ಕಾರಣ ಆಗ್ತದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಯೋಚನೆ ಮಕ್ಕಳಿಗೆ ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ಯಾಕೆಂದ್ರೆ ಕೇಳಕ್ ಮುಂಚೆ ಎಲ್ಲ ಸಿಗ್ತಾ ಇದೆ ಮತ್ತೆ ಅವ್ರು ತಿಂತಿರೋ ಪ್ರತಿಯೊಂದು ಆಹಾರಗಳಲ್ಲಿ ಸತ್ವನೆಲ್ಲ ಅದು ಮಕ್ಳಿಗ್ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದೆಲ್ಲ ಸರಿ ಅಂತಾನೆ ಮಕ್ಳಿಗೆ ಅನ್ಸುತ್ತೆ ಜೊತೆಗೆ ರುಚಿ ಇದೆ ನೋಡ್ಲಿಕ್ಕೆ ಚೆನ್ನಾಗಿದೆ ಪೋಷಕರಿಗೆ ಮಕ್ಳು ಖುಷಿ ಇಷ್ಟ ಮಕ್ಕಳಿಗೆ ಪೋಷಕರು ಕೊಟ್ಟಿದ್ದೆಲ್ಲ ಸರಿ ಅಂತ ಅವ್ರಿಗೆ ಅನಿಸ್ತಿದೆ ಸೊ ಅದನ್ನೇ ಕಲಿತಾ ಬರ್ತಿದ್ದಾರೆ ಅವ್ರು ತಿಂತಿರೋ ಯಾವ ಊಟದಲ್ಲೂ ಒಂದು ಸತ್ವ ಇಲ್ಲ ಯಾವುದೇ ಆಹಾರ ತಗೊಳ್ಳಿ ಚಾಕ್ಲೇಟಲ್ಲಿ ಸತ್ವ ಇದೆಯಾ ಬಿಸ್ಕೆಟಲ್ಲಿ ಸತ್ವ ಇದೆಯಾ ಇದೆಯಾ ಅಥವಾ ಹೊರಗಡೆ ಹೋಗಿ ತಿನ್ನೋ ಯಾವುದ್ರಲ್ಲಿ ಇಲ್ಲ ಇನ್ನು ಬಿಟ್ಟಿರೋದು ಏನೇನು ಮಗುವಿನ ಪೋಷಣೆ ಆಗಬೇಕಾಗಿರೋ ಆಹಾರದಲ್ಲಿ ಏನೇನು ಬಿಟ್ಟಿದೀವಿ ಅಂತ ಯೋಚನೆ ಮಾಡಿದ್ರೆ ಹಾಲು ಮಕ್ಕಳು ಕುಡಿತಾ ಇಲ್ಲ ಇವತ್ತಿನ ನೈಂಟಿ ಪರ್ಸೆಂಟ್ ಮಕ್ಕಳು ಹಾಲು ಅಂದ್ರೆ ವಾಂತಿ ತಿಂತಾರೆ ಗೊತ್ತಿಲ್ಲ ಮಕ್ಕಳಿಗೆ ಯಾಕೆಂದ್ರೆ ಅಭ್ಯಾಸ ಮಾಡಿಲ್ಲ ಎಷ್ಟೋ ಮಕ್ಳು ಹಾಲು ಕುಡಿಸ್ಬೇಕಂತ ಹೇಳಿದ್ರೆ ಬಲವಂತ ಕುಡ್ಸಿದ್ರೆ ವಾಮಿಟ್ ಮಾಡಿರೋ ಮಕ್ಳು ಎಷ್ಟೋ ಇದ್ದಾರೆ ಹಾಲಿನ ವಾಸನೆ ಗೊತ್ತಿಲ್ಲ ಮಕ್ಕಳಿಗೆ ಅದನ್ನ ವಾಕರಿಕೆ ಅಂತಾರೆ ಯಾಕೆ ಹಾಲು ಆ ತರ ವಾಕರಿಕೆ ಅನ್ಸುತ್ತೆ ಅಂದ್ರೆ ಈ ಮಕ್ಕಳು ತಿಂತಾ ಇರೋದೆಲ್ಲ ಪಿತ್ತ ಜಾಸ್ತಿ ಆಗುವಂತ ಆಹಾರಗಳು ಅಸಿಡಿಟಿ ಚಿಕ್ಕ ವಯಸ್ಸಲ್ಲೇ ಪಿತ್ತ ದೋಷ ಜಾಸ್ತಿ ಆಗ್ತದೆ ಪಿತ್ತ ಹೆಚ್ಚಾದಾಗ ಬೇಕಾಗಿರುವಂತ ಆಹಾರಗಳೆಲ್ಲ ವಾಕ್ರಿಕೆ ಅಂತಾನೆ ಅನ್ಸುತ್ತೆ ಸೊ ಹಾಲು ಅವಾಗ ಬೇಡ ಅನ್ಸುತ್ತೆ ತುಪ್ಪ ಬೇಡ ಅನ್ಸುತ್ತೆ ಇನ್ನ ಸೊಪ್ಪು ತರಕಾರಿಗಳಂತೂ ಗೊತ್ತೇ ಇಲ್ಲ ಸ್ವಲ್ಪ ಸ್ವಲ್ಪ ಏನಾದ್ರೂ ಯಾಕಂದ್ರೆ ಪೋಷಕರು ಬಳಸೋದೇ ಕಡಿಮೆ ಬಳಸಿರೋದನ್ನು ಮಕ್ಕಳು ಆಯ್ದಿಟ್ಬಿಡ್ತಾರೆ ಮಕ್ಳು ತಿನ್ನಲ್ವಲ್ಲ ಅಂತ ಮೊದಲೇ ಪೋಷಕರು ಆಯ್ದ್ಬಿಟ್ಟು ಅದನ್ನ ತಿನ್ಸೋ ಅಭ್ಯಾಸ ಮಾಡ್ತಾರೆ ಎಷ್ಟೋ ಜನರು ನೋಡ್ಬಿಟ್ಟಿದೀವಿ ನಾವು ಕೂಡ ಮಕ್ಳಿಗೆ ಏನು ಇಷ್ಟ ಆಗುತ್ತೆ ಅದೇ ತರ ಇವ್ರು ಹೋಗೋದು ಮಕ್ಕಳನ್ನ ಬದಲಾಯಿಸೋ ಪ್ರಯತ್ನ ಮಾಡಲ್ಲ ಮಕ್ಳಿಗೆ ಕಲಿಸೋ ಪ್ರಯತ್ನಗಳನ್ನ ಮಾಡಲ್ಲ ಸೊ ಇವರೇ ಅದನ್ನ ಕಲಿಸ್ತಾ ಹೋಗ್ತಾರೆ ಮಗ ನನ್ನ ಮಗು ಆ ತರಕಾರಿ ತಿನ್ನೋಲ್ಲ ಈ ತರಕಾರಿ ತಿನ್ನಲ್ಲ ಆ ಹಣ್ಣು ತಿನ್ನಲ್ಲ ಅದನ್ನೆಲ್ಲ ಬಿಟ್ಟೇ ಬಿಡೋದು ನಾ ಮಗುಗ್ ಇದ್ರ ಅವಶ್ಯಕತೆ ಏನಿದೆ ಅಂತ ತಿಳಿಸೋ ಪ್ರಯತ್ನನ ಪೋಷಕರು ಮಾಡ್ತಾ ಇಲ್ಲ ಸೊ ಇದ್ರಿಂದ ಏನಾಗ್ತಿದೆ ಬೇಕಾಗಿರುವಂತ ಸೊಪ್ಪು ತರಕಾರಿಗಳು ಹಣ್ಣು ಹಾಲಿನ ಉತ್ಪನ್ನಗಳು ತುಪ್ಪ ಮಜ್ಜಿಗೆ ಮೊಸರು ಯಾವುದು ಮಕ್ಕಳ ದೇಹಕ್ಕೆ ಹೋಗ್ತಾನೆ ಇಲ್ಲ ಅದ್ರ ಬದಲಿಗೆ ಬರೀ ಪಿಜ್ಜಾ ಬರ್ಗರ್ ಚಾಕ್ಲೇಟ್ ಬಿಸ್ಕೆಟ್ ಇವರಲ್ಲೆಲ್ಲ ಸತ್ವನೇ ಇಲ್ಲ ದೇಹನ ನಾಶ ಮಾಡುವಂತ ಆಹಾರಗಳನ್ನ ಸೇವನೆ ಮಾಡ್ತಾ ಇದ್ದಾವೆ ಮಕ್ಕಳು ಜೊತೆಗೆ ಯಾವುದು ಜೀರ್ಣನೇ ಆಗಲ್ಲ ಆದ್ರೆ ಮಕ್ಳು ನೀರ್ ಕುಡಿತಾ ಇಲ್ಲ ಆ ಜೀರ್ಣ ಆಗದೇ ಇರೋ ಆಹಾರಗಳನ್ನು ಅಷ್ಟರ ಮಟ್ಟಿಗೆ ತಿಂದು ಮಕ್ಕಳು ನೀರೇ ಕೊಡ್ತಿಲ್ಲ ಅಂದರೆ ಮಕ್ಕಳ ಆರೋಗ್ಯದ ಗತಿಯೇನು ಖಂಡಿತ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ ಇದು ಆದ್ರೂ ಕೂಡ ಉತ್ತಮವಾದ ಒಂದು ಬೆಳವಣಿಗೆ ಆಗಿರ್ಬೇಕು ಅಥವಾ ಉತ್ತಮವಾಗಿರ್ತಕ್ಕಂಥ ಒಂದು ಆರೋಗ್ಯ ಮಕ್ಕಳಲ್ಲಿ ನಾವು ಕಾಣಬೇಕು ಅಂತಂದ್ರೆ ಪೋಷಕರು ಯಾವೆಲ್ಲ ರೀತಿಯಾಗಿರ್ತಕ್ಕಂಥ ಆಹಾರಗಳನ್ನ ಕೊಡಬೇಕಾಗುತ್ತೆ ಹಾಗಾದ್ರೆ ಅಂತ ಖಂಡಿತವಾಗ್ಲಿ ಈಗ ನಾನು ಯಾವ್ದೆಲ್ಲ ಲಿಸ್ಟ್ಗಳು ಹೇಳಿದೆ ಈ ಬೇಕ್ರಿ ಐಟಮ್ಸು ಹೊರಗಡೆ ತಿನ್ನುವಂಥದ್ದು ಆಚೆ ಹೋಗ್ ತಿನ್ಸೋದು ಇದನ್ನೆಲ್ಲ ಆದಷ್ಟು ಪೋಷಕರು ಕಡಿಮೆ ಮಾಡಬೇಕಾಗತ್ತೆ ಇದರ ಅಭ್ಯಾಸವನ್ನ ಚಟವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಿನ ಸಂಜೆ ಮನೆಗೆ ಬರ್ತಾ ಪೋಷಕರು ತಗೊಂಡ್ ಬರ್ತಾರೆ ಅದಾದ್ರೆ ಒಂದ್ ವೀಕೆಂಡ್ ಅಂದ್ಬಿಟ್ಟು ಆಚೆ ಹೋಗ್ ತಿನ್ಸ್ತಾರೆ ಪ್ರತಿನಿತ್ಯ ಮಕ್ಕಳಿಗೆ ಆ ಒಂದು ವಿಷಕಾರಿ ಆಹಾರಗಳೇ ಸೇವನೆಯನ್ನ ಮಾಡ್ತಾ ಇದ್ದಾವೆ ಇದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು ಮಕ್ಕಳಿಗೆ ಮಕ್ಕಳಿಗೆ ಮಿತವಾಗಿ ಅಭ್ಯಾಸಗಳನ್ನ ಮಾಡ್ತಾ ಹೋಗ್ಬೇಕು ತರಕಾರಿಗಳನ್ನ ತಿನ್ನಲ್ಲ ಮಕ್ಕಳು ಆ ಮಕ್ಕಳಿಗೆ ಮಿತವಾಗಿ ಅದನ್ನ ಅಭ್ಯಾಸ ಮಾಡಿಸ್ತಾ ಹೋಗ್ಬೇಕು ತರಕಾರಿಗಳನ್ನ ಯಾವ ರೂಪದಲ್ಲಿ ಅವ್ರಿಗೆ ಅಭ್ಯಾಸಿಸ್ಬೇಕು ತಾಯಿಗೆ ಅದು ಗೊತ್ತಿರ್ತದೆ ಮಕ್ಕಳನ್ನ ಹೇಗೆ ಒಂದು ಟ್ರ್ಯಾಕಿಗ್ ತಗೊಳ್ಬೇಕು ಅನ್ನೋದು ತಾಯಿಗಷ್ಟೇ ಗೊತ್ತಿರೋದು ಅದನ್ನ ತಾಯಿ ನಿಭಾಯಿಸಬೇಕಾಗತ್ತೆ ಹಾಗಾಗಿ ಯಾವುದೋ ಒಂದು ಆಹಾರದ ಮೂಲಕ ತರಕಾರಿಗಳು ದೇಹಕ್ಕೆ ಹೋಗೋದನ್ನ ಕಲಿಸ್ತಾ ಓಕೆ ಒಂದು ಡಿಸೈನ್ ಆಗಿ ಈಗ ಮಕ್ಕಳಿಗೆ ಡಿಸೈನ್ ತಾನೇ ಇಷ್ಟ ಆಗುತ್ತೆ ಕಣ್ಣಿಗೆ ಅಂದವಾಗಿ ಕಾಣಿಸ್ತಾ ಇರೋದು ಇಷ್ಟ ಆಗ್ತಿದೆ ಬೇಕರಿಲಿ ಡಿಸೈನ್ ಆಗಿ ಕಾಣ್ತಿದೆ ನಿಮ್ಮ ಮನೆಯಲ್ಲೂ ಡಿಸೈನ್ ಆಗಿ ಮಾಡಿ ಅಲ್ಲ ಸೊ ಅಭ್ಯಾಸ ಮಾಡಬೇಕು ಇವತ್ತು ನಿಮ್ಮ ಮಕ್ಕಳಿಗೆ ಒಳ್ಳೆ ಅಭ್ಯಾಸಗಳನ್ನ ಕಲಸಿಲ್ಲ ಅಂತ ಹೇಳಿದ್ರೆ ಮುಂದೆ ನೀವು ದುಡಿಯೋದೆಲ್ಲ ಮಕ್ಕಳ ಆರೋಗ್ಯಕ್ಕೆ ಕಟ್ಟಬೇಕಾಗತ್ತೆ ನಂತರ ಮಕ್ಕಳು ತಮ್ಮ ಓದು ಮುಗಿಸೋಷ್ಟರಲ್ಲಿ ಸಂಪೂರ್ಣ ಆರೋಗ್ಯ ಹಾಳಾದ್ರೆ ಓದನ್ನ ಮಾಡಿದ್ ಏನಕ್ಕೆ ಸೊ ಮಗು ಇಷ್ಟು ಮಾರ್ಕ್ಸ್ ತಗೊಳ್ಲೇಬೇಕು ರ್ಯಾಂಕ್ ತಗೊಳ್ಲೇಬೇಕು ಮುಂದೆ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಕಷ್ಟಪಟ್ಟು ಆ ಮುಂದಿನ ಭವಿಷ್ಯಕ್ಕೆ ಹೋಗೋಕ್ ಮುಂಚೆನೆ ಮಗು ಆರೋಗ್ಯ ಹಾಳಾಗೋಯ್ತು ಅಂದ್ರೆ ಮಗು ದುಡಿದು ಏನು ಅಂತ ದುಡಿಯಕಾಗತ್ತೆ ಪ್ರಯೋಜನ ಇಲ್ಲ ಮುಂದಕ್ಕೂ ಇವರೇ ಸಾಕ್ಬೇಕಾಗತ್ತೆ ನನ್ ಮಗು ಗೋಲ್ಡ್ ಮೆಡಲಿಸ್ಟ್ ಎಲ್ಲಿದೆ ಹಾಸ್ಪಿಟ್ಲಲ್ಲಿದೆ ಪ್ರಯೋಜನ ಇಲ್ಲ ಸೊ ಮಗು ಏನು ಮಾಡುತ್ತೆ ಮುಂದೆ ಅನ್ನೋದಕ್ಕೆ ಪೋಷಕರು ಒಂದು ಆದಿಯನ್ನು ತೋರಿಸ್ಬೇಕಿದೆ ಹಾಗಾಗಿ ಉತ್ತಮ ಆಹಾರಗಳನ್ನು ಮಕ್ಕಳಿಗೆ ತಿಳಿಸ್ತಾ ಹೋಗಬೇಕು ಜೊತೆಗೆ ನೀರಿನ ಅಂಶದ ಬಳಕೆಯನ್ನು ಮಕ್ಕಳಿಗೆ ಕಲಿಸಬೇಕು ಮಕ್ಕಳಿಗೆ ಗೊತ್ತೇ ಇಲ್ಲ ನೀರು ಎಷ್ಟು ಕುಡಿಬೇಕು ಯಾಕೆ ಕುಡಿಬೇಕು ಗೊತ್ತೇ ಇಲ್ಲ ನೀವು ಎಷ್ಟೇ ಬಾಟ್ಲಲ್ಲಿ ನೀರು ಕಳಿಸಿದ್ರೂ ವಾಪಸ್ ತೊಗೊಂಡು ಬರುತ್ತೆ ಮಗು ಶಾಲೆಲೊಂದು ಸಮಸ್ಯೆ ಮಕ್ಕಳು ವಾಶ್ರೂಮಿಗೆ ಕೇಳಿದ್ರೆ ಕಳ್ಸಲ್ಲ ಈ ಮಕ್ಳು ಕೂಡ ಪದೇ ಪದೇ ಕೇಳ್ತಾರೆ ಅನ್ನೋದು ಅವ್ರ ಇರುತ್ತೆ ಸೊ ಅವ್ರು ಸ್ವಲ್ಪ ಗದ್ರದ ತಕ್ಷಣ ಮಕ್ಕಳು ನೀರು ಕುಡಿಯೋದೇ ನಿಲ್ಸ್ಬಿಡ್ತಾರೆ ನಾನು ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕು ಸೊ ಟೀಚರ್ಸ್ ಕಳ್ಸಲ್ಲ ಪೇರೆಂಟ್ಸ್ ಕೂಡ ಪ್ರತಿ ತಿಂಗಳು ಪೇರೆಂಟ್ಸ್ ಮೀಟಿಂಗಿಗೆ ಹೋಗ್ತಾರೆ ಮಗು ಮಾರ್ಕ್ಸ್ ಕೇಳ್ತಾರೆ ವಿನಃ ನನ್ನ ಮಗು ಬಾಕ್ಸಲ್ಲಿರೋ ಟಿಫನ್ ಖಾಲಿ ಮಾಡ್ತಾ ಇಲ್ಲ ಬಾಟ್ಲಲ್ಲಿ ನೀರ್ ಖಾಲಿ ಮಾಡ್ತಾ ಇಲ್ಲ ನೀವು ಯಾಕೆ ಅದನ್ನೆಲ್ಲ ಗಮನಿಸಲ್ಲ ಅಂತ ಟೀಚರ್ಸ್ಗೆ ಯಾರು ಕೇಳಲ್ಲ ಮತ್ತೆ ಟೀಚರ್ಸ್ ಕೂಡ ಅಷ್ಟೇ ಅಷ್ಟೆಲ್ಲ ಓದಿರ್ತಾರಲ್ಲ ಸೊ ಪ್ರತಿಯೊಬ್ರು ಸೈನ್ಸ್ ಓದಿರ್ಲೇಬೇಕಲ್ಲ ವಿಜ್ಞಾನವನ್ನು ಓದ್ದೆ ಯಾರು ಟೀಚರ್ ಆಗಿರಲ್ಲ ಆ ವಿಜ್ಞಾನದಲ್ಲಿ ಒಂದು ಜೀವಶಾಸ್ತ್ರ ಅಂತ ಕೂಡ ಇದೆ ಸೊ ಅದನ್ನೆಲ್ಲ ಓದಿರ್ತಾರೆ ಆ ಬಯಾಲಜಿನಲ್ಲಿ ಏನು ಹೇಳುತ್ತೆ ಮನುಷ್ಯನಿಗೆ ಎಷ್ಟು ನೀರು ಬೇಕು ಎಷ್ಟು ಆಹಾರ ಬೇಕು ಏನು ಪೋಷಕಾಂಶಗಳು ಬೇಕು ಇದನ್ನೆಲ್ಲ ಟೀಚರ್ಸ್ ಆದರೂ ಮಕ್ಕಳಿಗೆ ತಿಳಿಸ್ಬೇಕು ಎಲ್ಲರೂ ಮಾಡ್ತಾರೆ ಅಂದ್ರೆ ಓದ್ತಾ ಇರೋದು ಎಕ್ಸಾಮ್ ಬರೆಯೋದಕ್ಕೆ ಮಾತ್ರ ಪರೀಕ್ಷೆಗಳಲ್ಲಿ ಮಾರ್ಪ್ಸಿಗೆ ಓದ್ತಾ ರ ಓದ್ತಿದ್ದಾರೆ ವಿನಃ ಅಳವಡಿಸ್ಕೊಳಕೆ ಯಾರು ಓದ್ತಾ ಇಲ್ಲ ಇದನ್ನ ಅಳವಡಿಸ್ಕೊಳ್ಬೇಕು ಟೀಚರ್ಸ್ ಕೂಡ ಅದನ್ನ ಅಳವಡಿಸಬೇಕು ಮಕ್ಕಳಿಗೆ ಈಗ ಶಾಲೆಯಲ್ಲಿ ಸ್ನಾಕ್ಸ್ ಟೈಮ್ ಅಂತ ಬರ್ದು ಕಳಿಸ್ತಾರೆ ಆ ಸ್ನಾಕ್ಸ್ ಟೈಮ್ ಅಲ್ಲಿ ಏನ್ ಇರಬೇಕು ಅಂತ ಯಾರಿಗೂ ಗೊತ್ತಿಲ್ಲ ಬಿಸ್ಕೆಟು ಕೇಕು ಚಾಕ್ಲೇಟು ಬರೀ ಇವೇ ಇರ್ತವೆ ಚಿಪ್ಸ್ ಇರ್ತವೆ ಇದನ್ನ ಸ್ನಾಕ್ಸ್ ಟೈಮ್ ಅಂತ ಹೇಳಿ ಕಳಿಸ್ತಾರೆ ಅದೇ ಸ್ನಾಕ್ಸ್ ಟೈಮ್ ಅಲ್ಲಿ ಒಂದು ಫ್ರೂಟ್ಸ್ ಬಗ್ಗೆ ಹೇಳಿ ಅವರು ಒಂದು ವೆಜಿಟೇಬಲ್ಸ್ ಬಗ್ಗೆ ಹೇಳಿ ಕಾಳು ಬಗ್ಗೆಗಳಲ್ಲಿ ಹೇಳಿ ಈ ತರದ್ದು ಬದಲಾವಣೆಗಳನ್ನ ಶಾಲೆಲ್ಲೂ ತರ್ಬೇಕಿದೆ ಮಕ್ಕಳಿಗೆ ಪೋಷಕರು ತರಬೇಕು ಎಲ್ಲವೂ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಅಂತ ಹೋಗ್ತಾ ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ ಹಾಗಾಗಿ ಪ್ರತಿನಿತ್ಯ ಮಕ್ಕಳ ಆಹಾರದಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳಿರತಕ್ಕಂಥ ಆಹಾರಗಳನ್ನು ನಾವು ಅಭ್ಯಾಸ ಮಾಡಿಲ್ಲ ಅಂತ ಹೇಳಿದ್ರೆ ಮಕ್ಕಳ ಬೆಳವಣಿಗೆ ಕುಂಠಿತವಾಗುತ್ತೆ ಜೊತೆಗೆ ಮಾರ್ಕ್ಸ್ ಕೇಳೋಂಗೇ ಇಲ್ಲ ನಾವು ಮಾರ್ಕ್ಸ್ ಕೇಳೋಕ್ ಮೊದ್ಲು ಮಗುಗೆ ಆರೋಗ್ಯ ಚೆನ್ನಾಗಿದ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಡತ್ತೆ ಓದಿಲ್ಲ ಅಂದ್ರೂ ಚಿಂತೆ ಇಲ್ಲ ಇನ್ ಮುಂದೆ ಆರೋಗ್ಯ ಕಾಪಾಡ್ಕೊಂಡು ಹೋದ್ರೆ ನನ್ ಮಗು ಸಾಕು ಅನ್ನೋ ಪರಿಸ್ಥಿತಿನ ತಲುಪಬೇಕಾಗತ್ತೆ ಹಾಗಾಗಿ ಉತ್ತಮ ಆಹಾರಗಳಂತ ಹೇಳಿದ್ರೆ ಪ್ರತಿ ಊಟದಲ್ಲೂ ಸ್ವಲ್ಪ ತರಕಾರಿಗಳನ್ನು ಬಳಕೆ ಮಾಡೋದು ಮತ್ತೆ ಮೊಳಕೆ ಕಾಳಿಂದ ಕೋಸಂಬರಿ ತರ ಏನಾದರೂ ಮಕ್ಕಳಿಗೆ ಡಿಸೈನ್ ಆಗಿ ಮಾಡಿಕೊಡುವಂಥದ್ದು ಹಸಿ ತರಕಾರಿಗಳನ್ನ ಕೊಡುವಂಥದ್ದು ಹಣ್ಣುಗಳನ್ನು ತಿನ್ಸೋದು ದಿನಕ್ಕೆ ಒಂದ್ ಹಣ್ಣಾದ್ರೂ ಮಕ್ಕಳಿಗೆ ತಿನ್ಸೋ ಅಭ್ಯಾಸ ಮಾಡೋಕೆ ಯಾವ ರೂಪದಲ್ಲಾದರೂ ತಿನ್ಸಿ ಆಹಾರದಲ್ಲಾದರೂ ತಿನ್ಸಿ ಜ್ಯೂಸ್ ಮಾಡೋದಾದ್ರೂ ಕುಡಿಸಿ ಅಥವಾ ಸ್ನಾಕ್ಸ್ ಟೈಮಲ್ಲಾದರೂ ಕೊಟ್ಟು ತಿನ್ಸಿ ಈ ತರದ್ ಏನಾದರೂ ಒಂದು ಇನ್ನು ಸ್ವೀಟ್ ಕಾರ್ನ್ ಮಕ್ಳಿಗೆ ತುಂಬಾ ಇಷ್ಟವಾಗಿರುವಂತಹ ಸ್ವೀಟ್ ಕಾರ್ನ್ ಅಂದ್ರೆ ಬೇಯಿಸಿ ತಿನ್ನಿಸೋ ಜೋಳ ಸೊ ಇದನ್ನ ಮಕ್ಕಳಿಗೆ ಹೊರಗಡೆ ಹೋಗಿ ತಿನ್ನಿಸ್ತಾರೆ ಅವು ಮಕ್ಳಿಗೆ ದುಡ್ಡು ಕೊಟ್ಬಿಟ್ಟು ಅಲ್ಲೇನೋ ಒಂದಿಷ್ಟಪ್ಪ ಬಟ್ಲು ತಂದು ಅದನ್ನೇ ಆ ಜೋಳನೇ ಮನೆಗೆ ತಂದು ಡೈಲಿ ನಿಮ್ಮ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳಿಗೆ ಕಳಿಸಿ ಅದರಲ್ಲಿರೋ ಅಷ್ಟು ಶಕ್ತಿ ಬೇರೆ ಯಾವುದರಲ್ಲೂ ಸಿಗಲ್ಲ ಸೊ ಈ ರೀತಿ ಒಳ್ಳೆ ಒಳ್ಳೆ ಅಂಶಗಳು ನಮ್ಮ ಸಾತ್ವಿಕ ಆಹಾರದಲ್ಲಿ ಇದೆ ಅದನ್ನು ಮಕ್ಕಳಿಗೆ ಸಿಗದೇ ಇರೋಂಗೆ ನಾವು ಮಾಡ್ಬಿಟ್ಟಿದ್ದೀವಿ ಇದರಿಂದ ಏನಾಗುತ್ತೆ ಮಕ್ಕಳ ಮೆದುಳು ಕುಂಠಿತ ಆಗ್ತದೆ ದೈಹಿಕ ಶಕ್ತಿ ಕುಂಠಿತವಾಗುತ್ತೆ ಮಕ್ಕಳಿಗೆ ಯಾವುದೇ ದೇಹ ಅದಕ್ಕೆ ಸಪೋರ್ಟ್ ಮಾಡೋದಿಲ್ಲ ಮೆದುಳು ಸಪೋರ್ಟ್ ಮಾಡಲ್ಲ ದೇಹನೂ ಸಪೋರ್ಟ್ ಮಾಡೋಲ್ಲ ಇನ್ನು ನೀರಂತೂ ಕ್ರಮೇಣ ಕಡಿಮೆನೇ ಆಗಿದೆ ಅವಕ್ ಮಕ್ಕಳಿಗೆ ನೀರು ಅಭ್ಯಾಸ ಇಲ್ಲ ಅಂತ ಬಿಡಬಾರ್ದು ಮಜ್ಜಿಗೆ ಕೊಡೋ ಅಭ್ಯಾಸ ಜ್ಯೂಸ್ ಕೊಡೋ ಅಭ್ಯಾಸ ಎಳ್ನೀರು ಕೊಡೋ ಅಭ್ಯಾಸ ಯಾವ ರೀತಿ ಮಗುಗೆ ಕೊಟ್ಟರೆ ಆ ಮಗು ಖುಷಿಯಾಗಿ ಕುಡಿಯುತ್ತೆ ಅಭ್ಯಾಸವನ್ನು ಮಾಡಿಸಿದ್ಮೇಲೆ ಆ ನಂತರ ದೇಹ ಕೇಳಕ್ಕೆ ಶುರುವಾಗುತ್ತೆ ಕೇಳಕ್ಕೆ ಶುರುವಾದಮೇಲೆ ಏನಿಲ್ಲ ಅಂದ್ರೆ ನೀರು ಕುಡಿದ್ಬಿಡುತ್ತೆ ಮಗು ಸೊ ಈ ಅಭ್ಯಾಸಗಳನ್ನು ನಾವು ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಉತ್ತಮ ಪೌಷ್ಟಿಕಾಂಶ ಇರೋ ಆಹಾರ ಆಹಾರ ಜೀರ್ಣ ಆಗ್ಲಿಕ್ಕೆ ಸ್ವಲ್ಪ ಆಟೋಟಗಳು ಮತ್ತು ನೀರಿನ ಅಂಶ ಇದನ್ನು ನಾವು ಮೇಂಟೈನ್ ಮಾಡಬೇಕಾಗುತ್ತೆ ಇನ್ನು ಮೊಬೈಲು ಕಂಪ್ಯೂಟರ್ಸ್ ಇವೆಲ್ಲ ಅವಶ್ಯಕತೆ ಇದೆ ಇವತ್ತಿನ ಎಜುಕೇಷನ್ಗೆ ಆದರೆ ಎಷ್ಟು ಬಳಕೆ ಮಾಡಬೇಕು ಅಷ್ಟನ್ನು ಬಳಸೋ ಅಭ್ಯಾಸನ ಮಾಡಬೇಕಾಗತ್ತೆ ದಿನದಲ್ಲಿ ಇಷ್ಟು ಗಂಟೆಗಳು ಮಾತ್ರ ಅದು ನಿಮ್ಮ ಒಂದು ಓದಿನ ವಿಚಾರಕ್ಕೋಸ್ಕರ ಅಥವಾ ಒಂದು ನಾಲೆಡ್ಜ್ಗೋಸ್ಕರ ಬಳಕೆ ಮಾಡುವಂಥ ಅಭ್ಯಾಸಗಳನ್ನು ಮಕ್ಕಳಿಗೆ ಕಲಿಸಬೇಕು ಅದು ಎಲ್ಲ ವಿಚಾರಗಳಲ್ಲೂ ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದನ್ನು ಆಲೋಚನೆ ಮಾಡಿ ಸೆಲೆಕ್ಟ್ ಮಾಡುವಂಥ ಕೆಪಾಸಿಟಿ ಮಕ್ಕಳಿಗೆ ಬರುವಂಥ ಮೌಲ್ಯಗಳನ್ನು ಪೋಷಕರು ಕಳಿಸಬೇಕು ಮಕ್ಕಳು ಸುಮ್ಮನೆ ಕೂತ್ಕೊಳ್ಳಿ ಅಂತ ಮೊಬೈಲ್ ಕೊಡೋದು ಮಕ್ಕಳು ಊಟ ಮಾಡ್ಲಿ ಅಂತ ಮೊಬೈಲ್ ಕೊಡೋದು ಇವ್ರಿಗೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಮಗುಗ್ ಮೊಬೈಲ್ ಕೊಡೋದು ಈ ಅಭ್ಯಾಸಗಳೇ ಮಕ್ಕಳನ್ನ ಹಾಳು ಮಾಡ್ತಾ ಹೋಗುತ್ತೆ ಅವಕ್ಕೆ ಓದಿನ ಕಡೆ ಆಸಕ್ತಿ ಇಲ್ಲ ಮತ್ತೆ ಅವರ ದಾರಿ ತಪ್ಪಿಸ್ಲಿಕ್ಕೂ ಕೂಡ ಕಾರಣ ಆಗುತ್ತೆ ಜೊತೆಗೆ ಇವ್ರು ಕೊಡ್ತಾ ಇರೋ ಆ ಪೌಷ್ಟಿಕ ಆಹಾರ ಜೊತೆಗೆ ಆ ಮೊಬೈಲು ಕಂಪ್ಯೂಟರ್ ಗಳನ್ನ ಹೆಚ್ಚು ವೀಕ್ಷಿಸೋದ್ರಿಂದ ದೃಷ್ಟಿ ಕಳ್ಕೊತಾ ಇದ್ದಾರೆ ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಸ್ಪೆಕ್ಸ್ ಹಾಕ್ಲಿಕ್ಕೆ ಶುರು ಆಗಿದ್ದಾರೆ ಹೌದು ಈ ರೀತಿ ಎಲ್ಲ ಸಮಸ್ಯೆಗಳನ್ನು ನಾವು ನೋಡಬೇಕಾಗತ್ತೆ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಮೇಡಮ್ ಈಗ ನೀವು ಹೇಳಿದ್ದೀರಿ ಸಾಕಷ್ಟು ಸಂಚಿಕೆಯಲ್ಲಿ ಕೂಡ ನೀವು ಹೇಳಿದೀರಾ ಒಂದು ಟೀನೇಜ್ ಒಂದು ಏಜ್ ಬಂದಾಗ ಎಷ್ಟು ನೀರು ಕುಡಿಬೇಕಾಗುತ್ತೆ ನಮ್ಮ ಒಂದು ಲೈಫ್ ಲೈನ್ ಯಾವ ರೀತಿ ಇರಬೇಕು ಯಾವ ರೀತಿಯಾಗಿರ್ತಕ್ಕಂಥ ಅಭ್ಯಾಸಗಳನ್ನ ನಾವು ಅಳವಡಿಸ್ಕೋಬೇಕಾಗುತ್ತೆ ಒಂದು ವೇಳೆ ಏನಾದರೂ ನಮ್ಮ ದೇಹ ಶುದ್ಧಿ ಮಾಡ್ಕೋಬೇಕು ಅಂತಂದರೆ ಅದಕ್ಕೆ ಟೆಕ್ನಿಕ್ ಕೂಡ ನೀವು ಹೇಳಿದ್ರಿ ಚಿಕ್ಕ ಮಕ್ಕಳಿಗೆ ನಾವು ದೊಡ್ಡವ್ರಿಗೆ ಮಾಡುವಂತಹ ಒಂದು ಕೆಲ ಫೆಸಿಲಿಟಿಗಳು ಕೆಲ ಕೆಲಸಗಳನ್ನ ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು ಅವ್ರಿಗೂ ಕೂಡ ಅನ್ವಯಿಸುತ್ತಾ ಒಂದು ವೇಳೆ ಅನ್ವಯಿಸೋದಾದ್ರೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕಾಗುತ್ತೆ ಎಷ್ಟೋ ಪ್ರಮಾಣದ ಒಂದು ನೀರು ಕೊಡಬೇಕಾಗುತ್ತೆ ಇದ್ರ ಬಗ್ಗೆ ಒಂದು ಚಾಟ್ ಹೇಳೋದಾದ್ರೆ ವೀಕ್ಷಕರಿಗೆ ಖಂಡಿತವಾಗ್ಲು ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಹತ್ತು ವಯಸ್ಸಿನ ಒಳಗಿನ ಮಕ್ಕಳು ಅದರಲ್ಲೂ ಒಂದು ಐದು ವಯಸ್ಸಿನ ಮಕ್ಕಳು ತೊಗೊಳೋಣ ಯಾಕಂದ್ರೆ ಶಾಲೆಗೆ ಹೋಗೋದ ನಂತರ ಅಲ್ಲ ಸೊ ಐದು ವಯಸ್ಸಿನ ಒಳಗಿನ ಮಕ್ಕಳು ಕನಿಷ್ಠ ಒಂದು ಗಂಟೆಯಲ್ಲಿ ಹಂಡ್ರೆಡ್ ಎಂ ಎಲ್ ಅಷ್ಟು ನೀರಿನ ಅಂಶ ದೇಹಕ್ಕೆ ಹೋಗ್ಬೇಕು ನೂರ ಎಮ್ ಎಲ್ ಒಂದು ಗಂಟೆಯಲ್ಲಿ ದ್ರವರೂಪ ಅಂದ್ಬಿಟ್ಟು ನೀವು ಬಾಟ್ಲಲ್ಲಿ ಇಟ್ಟಿರೋ ಯಾವ್ದೋ ಯಾವತ್ತೋ ರೆಡಿ ಆಗಿರೋ ಜ್ಯೂಸ್ ಗಳನ್ನೆಲ್ಲ ಕೊಡಬಾರ್ದು ಕೂಲ್ ಡ್ರಿಂಕ್ಸ್ ಬೇಕರಿ ಸಿಗುವಂತ ಡ್ರಿಂಕ್ಸ್ ಗಳು ಆ ತರದ್ದೆಲ್ಲವನ್ನು ಮಕ್ಕಳಿಗೆ ಕೊಡಬಾರ್ದು ಮನೆಯಲ್ಲೇ ನೀವು ಹಣ್ಣುಗಳಿಂದ ಜ್ಯೂಸ್ ಮಾಡಿ ಕೊಡಿ ಅಥವಾ ನಿಂಬು ಜ್ಯೂಸ್ ನಿಂಬೆಹಣ್ಣಿನ ಜ್ಯೂಸ್ ಕೂಡ ತುಂಬಾ ಒಳ್ಳೇದು ಅಥವಾ ಮಜ್ಜಿಗೆಗಳು ಪಾನಕಗಳು ಈ ತರದಲ್ಲಿ ಏನಾದ್ರೂ ಕೊಡಿ ಹಾಲು ಕೊಡಿ ಯಾವ್ದನ್ನೇ ಕೊಟ್ಟರು ಆವರೇಜ್ ಅಂತ ಬಂದ್ರೆ ಒಂದು ಗಂಟೆಲಿ ಹಂಡ್ರೆಡ್ ಎಮ್ ಎಲ್ ನೂರ್ ಎಮ್ ಎಲ್ ಅಷ್ಟು ನೀರಿನ ಅಂಶ ಐದು ವರ್ಷದ ತನಕ ಕಂಪಲ್ಸರಿ ಕೊಡೋ ಅಭ್ಯಾಸ ಮಾಡಬೇಕು ಈ ಐದು ವರ್ಷದವರೆಗೂ ನೀವೇನು ಕಲಿಸ್ತಿರಲ್ಲ ಮುಂದಕ್ಕೆ ಅದು ಪಿಕಪ್ ತಗೊಳತ್ತೆ ಅಲ್ಲೇನು ನೀವು ಯೋಚನೆ ಮಾಡಂಗಿಲ್ಲ ಐದು ವರ್ಷ ಆದಮೇಲೆ ಮಗುನ ಶಾಲೆಗೆ ಕಳಿಸ್ದಾಗ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ಪ್ರಯೋಜನ ಇಲ್ಲ ನನ್ನ ಮಗುಗೆ ಬಾಟ್ಲ್ ಹಾಕ್ತೀನಿ ನೀರಿನ ಬಾಟ್ಲು ವಾಪಸ್ ಬರುತ್ತೆ ಇದು ಯಾಕೆ ವಾಪಸ್ ಬರುತ್ತೆ ಅಂದರೆ ಶಾಲೆಗೆ ಹೋಗೋಕೆ ಮುಂಚೆ ನೀರು ಕುಡಿಯೋದನ್ನು ಕಲಿಸಿಲ್ಲ ಅದಕ್ಕೆ ಅದು ವಾಪಸ್ ಬರುತ್ತೆ ಈ ಐದು ವರ್ಷದ ತನಕ ನೀವು ಗಂಟೆಗೆ ಹಂಡ್ರೆಡ್ ಎಮ್ ಎಲ್ ಅಂತ ಕಲಿಸಿದ್ರು ನೀವು ಶಾಲೆಗೆ ಹೋದ್ಮೇಲೆ ನಿಮ್ಮ ಬಾಟ್ಲುಗಳು ಖಾಲಿ ಆಗ್ತವೆ ಜೊತೆಗೆ ಅಲ್ಲೂ ಕೂಡ ನೀರನ್ನ ಫಿಲ್ ಮಾಡಿ ಕುಡಿಯೋ ಅಭ್ಯಾಸ ಮಕ್ಕಳೇ ಮಾಡ್ತಾರೆ ಮೊನ್ನೆ ನಾನು ಒಂದು ಶಾಲೆಗೆ ಹೋದಾಗ ಒಂದು ಮಗುನ ಅಬ್ಸರ್ವ್ ಮಾಡಿದೆ ಅದು ನಿಜವಾಗ್ಲೂ ಖುಷಿ ತಂತು ನನಗೆ ಆ ಮಗು ನೀರಿನ ಬಾಟ್ಲು ಖಾಲಿ ಆಗಿದೆ ಎಷ್ಟು ನೀಟಾಗಿ ನೀರನ್ನ ತಗೊಳ್ತಾ ಇತ್ತು ಅಂದ್ರೆ ಕಡೆ ಹಾಟ್ ವಾಟರ್ ಇದೆ ಒಂದ್ ಕಡೆ ಕೋಲ್ಡ್ ಕಡೆ ನಾರ್ಮಲ್ ಇದೆ ಆ ಮಗು ಫಸ್ಟ್ ನಾರ್ಮಲ್ ವಾಟರ್ನ ಫಿಲ್ ಮಾಡುತ್ತೆ ಒಂದು ಕಾಲ್ ಬಾಟ್ಲಷ್ಟು ಅದು ಫೈಬರ್ ಬಾಟಲ್ ತರ ಇರುತ್ತೆ ಅದು ಸೊ ಕಾಲ್ ಭಾಗದಷ್ಟು ನಾರ್ಮಲ್ ವಾಟರ್ ಫಿಲ್ ಮಾಡುತ್ತೆ ಆಮೇಲೆ ಒಂದು ಕಾಲ್ ಭಾಗ ಹಾಟ್ ವಾಟರ್ ಫಿಲ್ ಮಾಡುತ್ತೆ ಸ್ವಲ್ಪ ಕೈಯಲ್ಲಿ ಹಾಕಿ ನೋಡುತ್ತೆ ಆಮೇಲೆ ಅದು ಬಿಸಿ ಅನ್ಸುತ್ತೆ ಮತ್ತೆ ನಾರ್ಮಲ್ ವಾಟರ್ಗೆ ಇಟ್ಕೊಳ್ಳುತ್ತೆ ಸೊ ಮಗುವಿನ ಆಲೋಚನೆಯನ್ನ ಕಲಸಿರೋರು ಯಾರು ಅಂದ್ರೆ ಮನೇಲಿ ಪೋಷಕರು ಸೊ ಆ ಮಗು ಬಿಸಿ ನೀರನ್ನ ಕುಡಿಬೇಕಂತ ಪೋಷಕರು ಹೇಳಿದ್ದಾರೆ ಆ ಮಗು ಬಿಸಿ ನೀರು ಕುಡಿಬೇಕು ಆದ್ರೆ ಅಲ್ಲಿ ಬಿಸಿ ಜಾಸ್ತಿ ಇದೆ ಆದ್ರೆ ಮೊದಲು ಬಿಸಿ ನೀರನ್ನ ಹಾಕಿದ್ರೆ ಬಾಟಲ್ ಆಳಾಗುತ್ತೆ ಅಂತ ಮಗು ಗೊತ್ತು ಚಿಕ್ಕ ಮಗು ಇನ್ನ ಒಂದ್ ಐದು ವರ್ಷ ಆರು ವರ್ಷದ ಮಗು ಅಷ್ಟೇ ನಾನು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಿರ್ತೀನಿ ಯಾವ್ಯಾವ ಮಗು ಹೇಗೆ ಹೇಗೆ ಅಲ್ಲಿ ನೆಡ್ಕೊಳತ್ತೆ ಅನ್ನೋದನ್ನ ಸೊ ಅಲ್ಲಿ ತಣ್ಣೀರ್ ಹಾಕಿ ಮತ್ತೆ ಬಿಸಿ ನೀರನ್ನ ಹಾಕಿ ನೋಡ್ಕೊಂಡು ಆಮೇಲೆ ಆ ಮಗು ನಾರ್ಮಲ್ ವಾಟರ್ನ ಶಾಲೆಯಲ್ಲಿ ಶಾಲೆಯಲ್ಲಿ ಆ ಮಗುಗೆ ನಾನ್ ನೀರು ಕುಡಿಬೇಕು ನನ್ನ ಸಮಸ್ಯೆಗೆ ನಾನು ಬಿಸಿ ನೀರು ಕುಡಿಬೇಕು ಅನ್ನೋ ನಾಲೆಡ್ಜ್ ಬಂದಿದೆ ಸೊ ಇದನ್ನ ನಾವು ಕಲಿಸಬೇಕು ಮಕ್ಕಳಿಗೆ ತಿಳಿಸಿದ್ರೆ ಕಲ್ತ್ಕೊಳ್ತಾರೆ ನಾವು ಎಡುವು ಬಿಟ್ರೆ ಮಕ್ಕಳಿಗೆ ಅದು ಅರ್ಥ ಆಗೋದಿಲ್ಲ ಹಾಗೆ ವರ್ಷದ ಒಳಗಡೆನೆ ನಾವು ಈ ನೀರನ್ನು ಕುಡಿಯೋ ಅಭ್ಯಾಸ ಮಾಡಿಸಿದ್ರೆ ಆಮೇಲೆ ಅವರಿಗೆ ಅಭ್ಯಾಸ ಆಗ್ತಾ ಹೋಗುತ್ತೆ ನಂತರ ಹತ್ತು ವಯಸ್ಸಿನ ಮಕ್ಕಳಲ್ಲಿ ಕನಿಷ್ಠ ಎರಡು ಲೀಟರ್ ನೀರು ಒಂದ್ ದಿನಕ್ಕೆ ಕಂಪಲ್ಸರಿ ಕುಡಿಲೇಬೇಕು ಎರಡು ಲೀಟರ್ ನೀರನ್ನ ಖಾಲಿ ಮಾಡೋ ಅಭ್ಯಾಸ ಹತ್ತು ವರ್ಷ ಮೇಲೆ ಅದನ್ನ ಇನ್ಕ್ರೀಸ್ ಮಾಡ್ತಾನೆ ಹೋಗ್ಬೇಕು ಅದನ್ನ ಕಡಿಮೆ ಯಾಕೆಂದ್ರೆ ಹತ್ತು ವಯಸ್ಸು ದಾಟದ ಮೇಲೆ ಮಕ್ಕಳು ಅವರವರ ಬದಲಾವಣೆಗಳಿಗೆ ಕಾಣ್ತಾ ಹೋಗ್ತವೆ ಅಲ್ಲಿ ಸ್ವಲ್ಪ ಹೇಳಿದ್ ಕೇಳೋದ್ ಕಡಿಮೆ ಸೊ ಹತ್ತು ವರ್ಷದವರೆಗೂ ಸ್ವಲ್ಪ ಇರ್ತಾರ ಹನ್ನೊಂದು ಹನ್ನೆರಡು ಆಮೇಲೆ ಟೀನೇಜ್ ಗೆ ಹೋದ್ಮೇಲೆ ಅಂತ ಹೇಳೋದ್ ಕೇಳಲ್ಲ ಸೊ ಇಲ್ಲಿವರೆಗೂ ನೀವ್ ಏನೇನ್ ಕಲ್ಸಿರ್ತೀರೋ ಅದು ಮುಂದಕ್ಕೆ ಕಂಟಿನ್ಯೂ ಆಗುತ್ತೆ ಸೊ ಈ ಹತ್ತು ವರ್ಷ ದಾಟದ ಮೇಲೆ ಮೂರು ಲೀಟ್ರು ಟೀನೇಜ್ ಮೇಲೆ ನಾಲ್ಕು ಲೀಟ್ರು ಈ ತರ ನಾವು ರೇಂಜ್ ನ ಚೇಂಜ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಸೊ ಯಾಕೆ ಆ ತರ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಆಹಾರನ ಎಷ್ಟು ತಗೊಳಕ್ ಶುರು ಮಾಡ್ತೀವಿ ಅಷ್ಟು ನೀರಿನ ಅವಶ್ಯಕತೆ ಇದೆ ಐದು ವಯಸ್ಸಿನ ತನಕ ಕಡಿಮೆ ಆಹಾರ ಇರುತ್ತೆ ಕಡಿಮೆ ಜೀರ್ಣ ಶಕ್ತಿ ಇರುತ್ತೆ ಕಡಿಮೆ ನೀರು ಇರುತ್ತೆ ಸೊ ಸ್ವಲ್ಪ ಆಹಾರದ ಪ್ರಮಾಣ ಹೆಚ್ಚಿಗೆ ಆದಾಗ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗತ್ತೆ ಹೀಗೆ ಆ ಆಹಾರದ ಪ್ರಮಾಣಕ್ಕೆ ತಕ್ಕಂಗೆ ನಮ್ಮ ನೀರಿನ ಅವಶ್ಯಕತೆಯನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಓಕೆ ಮತ್ತೊಂದು ವಿಚಾರ ಅಂತಂದ್ರೆ ಈ ಒಂದು ಬದಲಾಗ್ತಾ ಇರ್ತಕ್ಕಂಥ ಒಂದು ವಾತಾವರಣದಿಂದ ಆಗಿರ್ಬೋದು ಈ ಒಂದು ಕೆಲ ವೈರಸ್ಗಳ ಗಳ ಹಾವಳಿಯಿಂದ ಆಗಿರ್ಬೋದು ಏನಾದ್ರೂ ಕಾಯಿಲೆ ಸಮಸ್ಯೆ ಆರೋಗ್ಯ ಕೆಡೋವಂತದ್ದು ಏನಾದ್ರೂ ಮಕ್ಕಳಲ್ಲಿ ಕಂಡ್ರೆ ಯೋಗವನ್ನು ಬೆಡದಲ್ಲಿ ಯಾವ ಆಗಿರ್ತಕ್ಕಂಥ ಒಂದು ಚಿಕಿತ್ಸೆ ಇದೆ ಅಂತೇಳಿ ಇದನ್ನ ಅಲರ್ಜಿಕ್ ಅಂತ ಹೇಳ್ತೀವಿ ಸಾಮಾನ್ಯ ವಾತಾವರಣ ಬದ್ಲಾದಾಗೆಲ್ಲ ಮಗುಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದ್ರೆ ಮಗುವಿನಲ್ಲಿರೋ ಇನ್ಫೆಕ್ಷನ್ಸ್ ಆ ಮಗುವಿನಲ್ಲೇ ಇನ್ಫೆಕ್ಷನ್ ಇರುತ್ತೆ ಸೊ ಮಗು ದೇಹ ಶಕ್ತಿಯುತವಾಗಿ ಶುದ್ಧವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಳವಾಗಿದ್ರೆ ನೀವು ಯಾವ ವಾತಾವರಣಕ್ಕೆ ಹೋದ್ರೂ ಮಗು ಸಮಸ್ಯೆ ಆಗಲ್ಲ ಆದ್ರೆ ಆ ಮಗುವಿನಲ್ಲೇ ಸಮಸ್ಯೆ ಇದ್ದಾಗ ವಾತಾವರಣದ ಸೋಂಕುಗಳು ಬೇಗ ಆವರಿಸುತ್ತೆ ಹಾಗಾಗಿ ಇದನ್ನೊಂದು ಅಲರ್ಜಿಕ್ ಅಂತ ಹೇಳ್ತೀವಿ ಶೀತ ಅಲರ್ಜಿ ಅಂತ ಹೇಳುವಂಥದ್ದು ಇಂಥ ಒಂದು ಅಲರ್ಜಿಕ್ ಅನ್ನ ಸರಿ ಮಾಡಲಿಕ್ಕೆ ಮೊದಲು ಅವರಿಗೆ ಒಂದು ರೀತಿ ಮಾಹಿತಿ ಪೋಷಕರಿಗೆ ಮತ್ತು ಮಕ್ಕಳಿಗೆ ಮಾಹಿತಿಯನ್ನ ನೀಡಲಾಗುತ್ತೆ ಅವರ ಬದಲಾವಣೆಗಳಿಗೆ ಅದ್ರ ಜೊತೆಗೆ ದೇಹ ಶುದ್ಧಿ ಯಾಕೆಂದ್ರೆ ಸೋಂಕುಗಳಿರೋದೇ ಹೊಟ್ಟೆ ಭಾಗದಲ್ಲಿ ಅದನ್ನ ಶುದ್ಧೀಕರಣ ಮಾಡಲಾಗುತ್ತೆ ಇದರ ಜೊತೆಗೆ ಅಲರ್ಜಿಕ್ ಔಷಧಿಗಳನ್ನ ಅಂದ್ರೆ ಆಹಾರ ಜೀರ್ಣಕ್ರಿಯೆ ಆಗ್ಲಿಕ್ಕೆ ಔಷಧಿಗಳು ಯಾಕೆಂದ್ರೆ ಯಾರಿಗೆ ಆ ಆಹಾರ ಜೀರ್ಣ ಆಗೋದಿಲ್ವೋ ಅವರಿಗೆ ಮಲಶುದ್ಧಿ ಆಗೋದಿಲ್ಲ ಅಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಆ ಮಗುವಿನ ಸಮಸ್ಯೆ ಜೀರ್ಣಕ್ರಿಯೆ ನಡೀತಾ ಇರಲ್ಲ ಯಾವ ಮಕ್ಕಳಿಗೆ ಬೇಗ ಶೀತ ನೆಗಡಿ ಜ್ವರ ಬರ್ತಿದೆ ಆ ಮಕ್ಳು ಸರಿಯಾಗಿ ಊಟ ಮಾಡ್ತಿರಲ್ಲ ಬಲವಂತವಾಗಿ ತಿನ್ನಿಸಬೇಕಾಗಿರುತ್ತೆ ಆ ಮಗು ನೀರಂತೂ ಮೊದಲೇ ಕುಡಿಯೋದಿಲ್ಲ ಮತ್ತೆ ಆಹಾರ ಪದ್ಧತಿ ಸರಿಯಾಗಿರಲ್ಲ ಈ ರೀತಿ ಸಮಸ್ಯೆ ಆ ಮಗುನಲ್ಲಿ ಇರುತ್ತೆ ಇದನ್ನ ಅವರಿಗೆ ತಿಳಿಸ್ತೀವಿ ಇಂತ ಸಮಸ್ಯೆ ನಿಮ್ಮ ಮಗುಲಿದೆ ಇದೆ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕು ಜೊತೆಗೆ ನಾವು ಕೊಡೋ ಅಂತ ಔಷಧಿಗಳು ದೇಹ ಶುದ್ಧಿ ಮಾಡುತ್ತೆ ಜೀರ್ಣಕ್ರಿಯೇನ ಹೆಚ್ಚಿಸುತ್ತೆ ಮಗು ನಮ್ಮ ಔಷಧಿ ಸ್ಟಾರ್ಟ್ ಮಾಡಿದ್ಮೇಲೆ ಹಸುವು ಚೆನ್ನಾಗಾಗತ್ತೆ ಮಗು ಆಹಾರ ಬೇಕು ಅಂತ ತಾನೇ ಕೇಳಲಿಕ್ಕೆ ಶುರು ಮಾಡುತ್ತೆ ಇಲ್ಲಿವರೆಗೂ ಮಗುಗೆ ಆಹಾರ ತಿನ್ನಿಸ್ಲಿಕ್ಕೆ ಗಂಟೆಗಟ್ಟಲೆ ಅಮ್ಮ ಸುತ್ತಬೇಕಿತ್ತು ಆದರೆ ನಮ್ಮ ಔಷಧಿ ಸ್ಟಾರ್ಟ್ ಮಾಡಿದ ತಕ್ಷಣ ಮಗುನೇ ಹುಡುಕ್ಕೊಂಡು ಹೋಗುತ್ತೆ ಅಮ್ಮನಿಗೆ ಊಟ ಕೊಡು ಅಂತ ಸೊ ಈ ಬದಲಾವಣೆ ಔಷಧಿಗಳಿಂದ ಆಗುತ್ತೆ ದೇಹ ಆಹಾರವನ್ನು ಬಳಸ್ಕೊಳುತ್ತೆ ಜೊತೆಗೆ ಮಗುನಲ್ಲಿರೋ ಇಮ್ಯುನಿಟಿಯನ್ನು ಜಾಸ್ತಿ ಮಾಡಲಾಗತ್ತೆ ದೇಹ ಶುದ್ಧಿ ಆಗ್ತದೆ ಇನ್ಫೆಕ್ಷನ್ ಹೊರಗೆ ಹೋಗುತ್ತೆ ಅಲ್ಲಿಂದ ಮಗುಗೆ ಶೀತ ನೆಗಡಿ ಜ್ವರ ಸಮಸ್ಯೆ ಬರೋದೇ ಇಲ್ಲ ಆದ್ರೆ ಸಹಕಾರವನ್ನ ಪೋಷಕರೇ ಮಾಡ್ಬೇಕಾಗತ್ತೆ ಇಲ್ಲಿ ಔಷಧಿನೂ ತಿನ್ಸೋದು ಮತ್ತೆ ಆಚೆ ಕರ್ಕೊಂಡೋಗಿ ಎಲ್ಲ ತಿನ್ಸೋದು ಮಾಡಿದ್ರೆ ನಾವೇನು ನಾ ಶಾಖೆಗಳು ಅಂತ ಬರೋದಾದ್ರೆ ಈ ಒಂದು ಯೋಗವನ ಬೆಟ್ಟದ ಶಾಖೆಗಳು ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ ಕುಣಿಗಲ್ನ ಕೆಹುರಳಿ ಬೋರಸಂದ್ರ ಮತ್ತು ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ ಬಾಗಲಕೋಟೆಯ ನವನಗರ ಶಾಖೆ ಪ್ರತಿ ಮಂಗಳವಾರ ಬುಧವಾರ ಮತ್ತು ಗುರುವಾರ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇನ್ನು ಉಳಿದ ಶಾಖೆಗಳಲ್ಲಿ ಪ್ರತಿದಿನ ನುರಿತ ವೈದ್ಯರ ತಂಡ ಚಿಕಿತ್ಸೆಯನ್ನು ನೀಡ್ತಾರೆ ಯಾವುದೇ ರೀತಿಯ ಅನಾರೋಗ್ಯಕರ ಸಮಸ್ಯೆಗಳಿದ್ದರೂ ಕೂಡ ಯಾವುದೇ ಸಮಸ್ಯೆಯನ್ನು ದೀರ್ಘಾವಧಿ ಕಾಲದಿಂದ ಇಟ್ಕೊಂಡು ಅದಕ್ಕೆ ಮಾತ್ರೆಗಳನ್ನು ತಗೊಳ್ತಾ ಬಂದಿದ್ದರೂ ಸಹ ನಿಮ್ಮ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಆ ಔಷಧಿಗಳಿಂದ ಮುಕ್ತಿಯನ್ನು ನೀವು ಕಾಣ್ಬೋದು ಸಮಸ್ಯೆಗಳನ್ನು ಕೂಡ ಗುಣಪಡಿಸಿಕೊಳ್ಳಬಹುದು ನೋಡುದಲ್ಲ ವೀಕ್ಷಕರೇ ಇನ್ನೂ ಹೆಚ್ಚಾಗಿರ್ತಕ್ಕಂಥ ಮಾಹಿತಿ ಬೇಕು ಅಂದ್ರೆ ನಮ್ಮ ಟಿವಿ ಬರ್ದ ಮೇಲೆ ಸ್ಕ್ರಾಲ್ ಆಗ್ತಂತ ನಂಬರ್ ನೋಟ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ನೀವೇ ಖುದ್ದಾಗಿ ಯೋಗವನ್ನು ಬಿಟ್ಟಕ್ಕೆ ಹೋಗಬಹುದು ತಮ್ಗೆ ಏನೇ ಒಂದು ಆರೋಗ್ಯ ಸಂಬಂಧಪಟ್ಟಂತ ಏನೇ ಒಂದು ಸಮಸ್ಯೆ ಇದು ಕೂಡ ಸರಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಸಿಗುತ್ತೆ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿ ಕೊಟ್ಟರು ಇಷ್ಟೊತ್ತು ಈ ಒಂದು ಮಕ್ಕಳ ಒಂದು ಪೋಷಣೆ ಯಾವ ರೀತಿ ಇರಬೇಕಾಗುತ್ತೆ ಸಾಕಷ್ಟು ಮಾಹಿತಿ ಕೊಟ್ಟರು ಧನ್ಯವಾದಗಳು ಧನ್ಯವಾದ ನೋಡಿದಲ್ಲ ವೀಕ್ಷಕರ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ರಾಜ್ ನ್ಯೂಸ್ ಇದು ಕನ್ನಡಿಗರ ಧ್ವನಿ